ಬೆಳಗಾವಿ ಬಿಜೆಪಿ ಭದ್ರಕೋಟೆ ಅಂತ ಹೇಳ್ತಾ ಇದ್ರು. ಬಿಜೆಪಿ ಭದ್ರಕೋಟೆ ಭೇದಿಸಿ ಒಂದು 11 ಜನ ಶಾಸಕರನ್ನು ಕರ್ಕೊಂಡು ಬೆಂಗಳೂರು ಹೋಗ್ತೀವಿ. ನಾವು ಹೋಗ್ತಾ ಇಲ್ಲ, ಜನ ನಮ್ಮನ್ನು ಕಳಿಸ್ಕೊಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಜನ ಇವತ್ತು ಕಾಂಗ್ರೆಸ್ ಪರವಾಗಿ ಆಶೀರ್ವಾದ ಮಾಡಿದ್ದಾರೆ. ಸಂತ ಬಲದ ಮೇಲೆ ಸರ್ಕಾರ ರಚನೆ ಆಗ್ತಾ ಇದೆ. ಮುಂದಿನ 5 ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡಬೇಕಂತಕ್ಕಂಥ ಹಂಬಲದಿಂದ ಅನೇಕ ಶಾಸಕರು ಇವತ್ತು ಆಯ್ಕೆಯಾಗಿದ್ದಾರೆ. ಜನರ ಪ್ರೀತಿಯನ್ನು ಗಳಿಸೋದ್ರ ಜೊತೆಗೆ ಅವ್ರ ವಿಶ್ವಾಸವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೇವೆ. ಸರ್ಕಾರ ರಚನೆಯಲ್ಲಿ ಬೆಳಗಾವಿ ಜಿಲ್ಲೆ ಪಾತ್ರ ಬಹಳ ದೊಡ್ಡದಿದೆ. ನೋಡಿ, 30 ಜಿಲ್ಲೆ ಇದಾವೆ. ಎಲ್ಲ ಜಿಲ್ಲೆಯಲ್ಲೂ ಕಾಂಗ್ರೆಸ್ ಶಾಸಕರು ಆಶೆ ಬಂದಿದ್ದಾರೆ. ಅದರಿಂದ ಬೆಳಗಾವಿದು ಶಾಸಕರ ಸಂಖ್ಯೆ ಹೆಚ್ಚು ಇರ್ಬೋದು, ಪರಂತು ಒಂದು ಸರ್ಕಾರ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ರದ್ದು ಪಾಲಿದ್ದೇ ಇರುತ್ತೆ. ಬೆಳಗಾವಿದೇನು ವಿಶೇಷ ಇರಲ್ಲ, ಆದರೆ ಹಿಂದಿನಗಿಂತಲೂ ಹೆಚ್ಚಿನ ಒಂದು ಆಶೀರ್ವಾದ ಜನ ಬೆಳಗಾವಿ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಅದರಿಂದ ಕಾಂಗ್ರೆಸ್ ಪಕ್ಷ ಅದಕ್ಕೆ ಸಂಪೂರ್ಣವಾಗಿ ಅವರಿಗೆ ಇಡೀ ಜಿಲ್ಲೆಯ ಜನತೆಗೆ ನಾವು ಅಭಿನಂದನೆ ಹೇಳ್ತೀವಿ. ಒಟ್ಟು ಮಾತಿನಂತೆ ಸ್ನೇಹಿತ ರಾಜು ಕಾಗೆ ಅವರನ್ನು ವಿಧಾನಸಭೆ ಕರ್ಕೊಂಡು ಪಕ್ಕದಲ್ಲಿ ಕುಡಿಚಿಯಲ್ಲೂ ಬಾವುಟ ಹಾರಿಸಿದ್ದಾರೆ. ನೋಡಿ, ಚುನಾವಣೆ ಸಂದರ್ಭದಲ್ಲಿ ಅಂಥ ಜನರಿಗೆ ವಿಶ್ವಾಸ ಬರುವ ಮಾತುಗಳನ್ನು ಹೇಳಬೇಕಾಗುತ್ತೆ. ಆ ಮಾತಿನಿಂದ ಜನ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಅವರಿಬ್ಬರು ಗೆಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ಆ ಎಲ್ಲ ಒಟ್ಟು ಜಿಲ್ಲೆಯ ಮತದಾರರಿಗೆ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಅಭಿನಂದನೆಗಳನ್ನು ಹೇಳ್ತೀವಿ. ಈಗ ಯಾರು ಆಗ್ತಾರೆ ಮುಖ್ಯಮಂತ್ರಿ ಅನ್ನುವಂಥ ಪ್ರಶ್ನೆ? ನೋಡಿ, ರಾಷ್ಟ್ರೀಯ ಪಕ್ಷದಲ್ಲಿ ಶಾಸಕಾಂಗ ಸಭೆ ಅಭಿಪ್ರಾಯಗಳನ್ನು ಪಡ್ಕೊಂಡು ಕೊನೆ ನಿರ್ಣಯ ಹೈಕಮಾಂಡ್ ಮಾಡುತ್ತೆ. ಅದು ಒಬ್ಬಿಬ್ಬರ ಬಗ್ಗೆ ಅಭಿಪ್ರಾಯಗಳಲ್ಲ, ಒಟ್ಟಾರೆ 136 ಜನರ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ. ಹೈಕಮಾಂಡಕ್ಕೆ ಅದು ವರದಿಯನ್ನು ವಾಪಸ್ತಾರೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಂತ್ರಿ ಸ್ಥಾನ ಸಿಗುತ್ತೆ ಇವರು. ನೋಡಿ, ಶಾಸಕರಾದ್ಮೇಲೆ ಮಂತ್ರಿ ಆಗಬೇಕು, ಮಂತ್ರಿ ಆದಮೇಲೆ ಉಪಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅನ್ನೋದು ರಾಜಕಾರಣದಲ್ಲಿ ಯಾರು ಸನ್ಯಾಸಿಗಳಲ್ಲ. ಪರಂತು ಪಕ್ಷ ಹೈಕಮಾಂಡು ಏನು ತೀರ್ಮಾನಗಳನ್ನು ಮಾಡ್ತಾರೆ, ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಿಲಿ ಇರಬೇಕಾಗುತ್ತೆ.